ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನಿಮ್ಮೆಲ್ರಿಗೂ ಗುರು ರಾಯರ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗಲಿ ಅಂತ ರಾಯರಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ತಂದಿರುವಂಥ ವಿಡಿಯೋ ತುಂಬಾ ಮಹತ್ವ ಇರುವಂಥ ವಿಡಿಯೋ ಅಂತ ಹೇಳ್ತೀನಿ ಮಂಚಾಲೆ ಅಂದರೆ ಈಗಿನ ಮಂತ್ರಾಲಯದ ಬಗ್ಗೆ ನನಗೆ ತಿಳಿದಷ್ಟು ಸಣ್ಣದಾದ ಕಿರುಪರಿಚಯ ನಿಮ್ಮ ಮುಂದೆ ತಪ್ಪಿದ್ದರೆ ಕ್ಷಮೆ ಇರಲಿ ನಾನು ತಿಳಿದ ಮಟ್ಟಿಗೆ ಒಂದಿಷ್ಟು ಮಾಹಿತಿನ ನಿಮ್ಮ ಮುಂದೆ ತಂದಿದ್ದೀನಿ ಅದು ಕೂಡ ಮಂತ್ರಾಲಯದ ಒಂದಿಷ್ಟು ಕಿರುಪರಿಚಯ ನಿಮ್ಮ ಮುಂದೆ ಸ್ನೇಹಿತರೆ ರಾಘವೇಂದ್ರ ಗುರುಗಳ ಒಂದು ಅದ್ಭುತ ಕ್ಷೇತ್ರ ಅಂತಲೇ ಹೇಳಬಹುದಾದ ಮಂತ್ರಾಲಯದ ಬಗ್ಗೆ ಅಲ್ಲಿನ ಒಂದು ಕ್ಷೇತ್ರದ ಒಂದು ಮಹಿಮೆ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮ್ಮ ಮುಂದೆ ತಂದಿದ್ದೀನಿ ಅದು ಕೂಡ ಮಂಚಾಲೆ ಅಂತ ಕರೆಯಲ್ಪಡುತ್ತಿದ್ದ ಆಗಿನ ಈಗ ಮಂತ್ರಾಲಯ ಆಂಧ್ರದ ಕರ್ನೂಲು ಜಿಲ್ಲೆಯಲ್ಲಿರುವಂತಹ ತುಂಗಾ ನದಿ ತಟದ ಮೇಲೆ ನೆಲೆಸಿದೆ ಗುರು ರಾಘವೇಂದ್ರ ಬೃಂದಾವನವಿರುವ ಈ ಕ್ಷೇತ್ರವು ಪ್ರತಿ ವರ್ಷವೂ ಲಕ್ಷಾಂತರ ಭಕ್ತರನ್ನು ಸೆಳೆಯುತ್ತಿದೆ ನೋಡಿ ನೀವು ನೋಡ್ತಾ ಇರುವಂಥದ್ದು ರೈಲ್ವೆ ಒಂದು ಸ್ಟೇಷನ್ ನೋಡ್ತಾ ಇದ್ದೀರಾ ಮಂತ್ರಾಲಯ ಕರ್ನಾಟಕದ ರಾಯಚೂರು ಪಟ್ಟಣದಿಂದ ಕೇವಲ ನಲವತ್ತೆರಡು ಕಿಲೋಮೀಟರ್ ದೂರದಲ್ಲಿದ್ದು ಬಸ್ಸು ಹಾಗೂ ರೈಲಿನ ಮುಖಾಂತರ ಸುಲಭವಾಗಿ ತಲುಪಬಹುದಾಗಿದೆ ಆದರೆ ರೈಲಿಗೆ ಹೋಲಿಸಿದಾಗ ಬಸ್ಸಿನಲ್ಲಿ ಬಸ್ಸಿನಲ್ಲಿ ಪ್ರಯಾಣಿಸುವುದು ತುಂಬ ಅಲ್ಲದೆ ಅನುಕೂಲ ಆಂಧ್ರದ ಕರ್ನೂಲು ಅದೋನಿ ಕರ್ನಾಟಕದ ರಾಯಚೂರು ಹಾಗೂ ಬಳ್ಳಾರಿ ನಗರಗಳಿಂದ ಮಂತ್ರಾಲಯಕ್ಕೆ ನಿರಂತರವಾಗಿ ಬಸ್ಸುಗಳ ಸೌಲಭ್ಯವಿದೆ ಮಂತ್ರಾಲಯದ ರಾಯರ ದರ್ಶನ ಮಾಡುವುದಕ್ಕಿಂತ ಮುಂಚಿತವಾಗಿ ಮಂಚಾಲಮ್ಮನ ದರ್ಶನ ಮಾಡುವುದು ಪ್ರಥಮ ದೇವಸ್ಥಾನವು ಶ್ರೀ ಗುರುರಾಯರ ದೇವಸ್ಥಾನದ ಎಡಭಾಗದಲ್ಲಿದ್ದು ಎರಡೂ ದೇವಸ್ಥಾನಗಳು ತುಂಗಾಭದ್ರಾ ನದಿ ತೀರದಲ್ಲಿ ನೆಲೆಸಿವೆ ಮೊದಲು ಮಂಚಾಳಮ್ಮನ ದರ್ಶನ ಪಡೆದು ಗುರುರಾಯರ ದರ್ಶನಕ್ಕೆ ಹೋಗಬೇಕಾಗುತ್ತದೆ ಇನ್ನು ಹಾಗೆ ಸ್ನೇಹಿತರೆ ಗುರುರಾಯರ ಶಿಸ್ವ ವೃಂದದಲ್ಲಿ ಪ್ರಮುಖರಾಗಿದ್ದವರು ಶ್ರೀ ಅಪರ್ಣಾಚಾರ್ಯರು ರಾಯರು ಅಪರ್ಣಾಚಾರ್ಯರೊಂದಿಗೆ ಭಿಕ್ಷಾಲಯ ಅಥವಾ ಬಿಚ್ಚಾಲೆಯಲ್ಲಿ ಹದಿಮೂರು ವರ್ಷಗಳ ಕಾಲ ವಾಸವಿದ್ದರು ಇನ್ನು ನೀವು ನೋಡ್ತಾ ಇರುವಂಥದ್ದು ಮಂತ್ರಾಲಯ ಕ್ಷೇತ್ರಕ್ಕೆ ಆಗಮಿಸಿದ ತಕ್ಷಣವೇ ಭಕ್ತರನ್ನು ಸ್ವಾಗತಿಸುವ ಗುರು ರಾಯರ ಸನ್ನಿಧಿಗೆ ಕರೆದೊಯ್ಯುವ ಸ್ವಾಗತ ಕಮಾನು ಸ್ನೇಹಿತರೆ ಈಗ ನೀವು ನೋಡುತ್ತಿರುವಂಥದ್ದು ಶ್ರೀ ರಾಘವೇಂದ್ರ ಮಠಕ್ಕೆ ಕರೆದೊಯ್ಯುವ ಮಠ ಪ್ರವೇಶ ದ್ವಾರ ಇದರ ಹಾಗೆ ನೀವು ನೋಡುತ್ತಿರುವಂಥದ್ದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಮುಂಭಾಗದ ನೋಟ ಹಾಗೆ ರಾಯರ ಒಂದು ಮೂರ್ತಿನೂ ಕೂಡ ನಮಗೆ ಯಾವಾಗಲೂ ಕಾಣಿಸುವಂಥದ್ದು ಈಗ ಇತ್ತೀಚಿನ ದಿನಗಳಲ್ಲಿ ರಾಯರ ಮೂರ್ತಿಯನ್ನು ಸ್ಥಳಾಂತರಿಸಲಾಗಿದೆ ಅಂದರೆ ಹೊಸದಾಗಿ ನವೀಕರಣ ಮಾಡುವ ಉದ್ದೇಶದಿಂದ ಅಲ್ಲಿ ಮೂರ್ತಿಯನ್ನು ತೆರವುಗೊಳಿಸಿದ್ದಾರೆ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಎಂದರೆ ಪ್ರವೇಶದ ದ್ವಾರದ ಬಳಿಯಲ್ಲಿ ಸಾಕಷ್ಟು ವ್ಯಾಪಾರಿಗಳು ಭಕ್ತರನ್ನು ಕುರಿತು ತಮ್ಮ ಪಾದರಕ್ಷೆಗಳನ್ನು ಇಲ್ಲೇ ಬಿಟ್ಟು ಹೋಗಿ ಎಂದು ಬೆನ್ನು ಹತ್ತುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ ಆದರೆ ಇದಕ್ಕಂತಲೇ ಪ್ರತ್ಯೇಕವಾದ ಪಾದರಕ್ಷೆ ಇಡುವ ಸ್ಥಳವು ಮಠದ ಆವರಣದಲ್ಲಿದೆ ಮುಖ್ಯ ದ್ವಾರದಿಂದ ಹೊಳ ನಡೆದಾಗ ಪಾದಚಾರಿಗಳಿಗೆ ಅಂದರೆ ಭಕ್ತಾದಿಗಳು ಹೋಗುವಂಥ ಸರತಿ ಸಾಲಿನ ವ್ಯವಸ್ಥೆ ಇದಾಗಿ ಹಾಗೆ ಪಾದರಕ್ಷೆಗಳನ್ನು ಬಿಟ್ಟು ನೀವು ಹಾಗೆ ಮುಂದಕ್ಕೆ ಬಂದರೆ ಮಠದ ಪ್ರವೇಶ ದ್ವಾರ ನಂತರ ಮಠಕ್ಕೆ ತಲುಪಲು ಇರುವ ಪಾದಚಾರಿ ಮಾರ್ಗ ನೀವು ನೋಡುವಂಥದ್ದು ಸುಡು ಬಿಸಿಲಿನಲ್ಲಿ ಮಳೆಯಲ್ಲಿ ಭಕ್ತರಿಗೆ ಅನಾನುಕೂಲ ಆಗಬಾರ್ದೆಂದು ರಸ್ತೆಯ ಎರಡೂ ಬದಿಯಲ್ಲೂ ಸಹ ಛಾವಣಿಯನ್ನು ನಿರ್ಮಿಸಿರುವುದು ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಸರತಿ ಸಾಲಿನಲ್ಲಿ ಬಂದ ತಕ್ಷಣ ಸಿಗುವುದು ಮುಖ್ಯದ್ವಾರದ ಒಂದು ನೋಟ ಒಳ ಪ್ರವೇಶಿಸಿದ ನಂತರ ನಮಗೆ ಸಿಗುವಂಥದ್ದು ರಾಘವೇಂದ್ರ ಮಠವನ್ನು ಪ್ರವೇಶಿಸಲು ಇರುವ ಮುಖ್ಯ ದ್ವಾರ ಇದಾಗಿದೆ ಹಾಗೆ ರಾಯರ ದರ್ಶನ ಮಾಡಿಕೊಂಡು ಒಳಗಡೆ ಹೋಗಿ ನಾವು ದರ್ಶನ ಎಲ್ಲ ಮುಗಿಸಿ ನಂತರ ಸ್ನೇಹಿತರೆ ನಮಗೆ ಸಿಗುವಂತಹ ಶ್ರೀ ಗುರು ರಾಯರ ಮಠದ ಆವರಣದ ಒಂದು ನೋಟ ಇದಾಗಿದೆ ನೋಡಿ ಇಲ್ಲೇ ಉರುಳು ಸೇವೆ ಪಾದ ಪ್ರದಕ್ಷಿಣೆ ಅಂದರೆ ಹೆಜ್ಜೆ ನಮಸ್ಕಾರ ಮುಂತಾದವುಗಳನ್ನು ಈ ಸ್ಥಳದಲ್ಲೇ ಪೂರ್ಣಗೊಳಿಸಬೇಕಾಗುತ್ತದೆ ಎಷ್ಟು ಅದ್ಭುತವಾದ ರಮಣೀಯ ಒಂದು ಸ್ಥಳ ಅಂದರೆ ಸ್ನೇಹಿತರಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಆ ಜಾಗದಲ್ಲಿ ಅಂದರೆ ಅದನ್ನು ಅನುಭವಿಸಿದವರಿಗೆ ಮಾತ್ರ ಒಂದು ಅನುಭವ ಆಗುತ್ತೆ ಇನ್ನು ನೀವು ನೋಡ್ತಾ ಇದ್ದೀರಾ ನೋಡಿ ಶ್ರೀ ಗುರು ರಾಯರ ಸನ್ನಿಧಿಯಲ್ಲಿ ತುಲಾಭಾರ ನೆರವೇರಿಸಲು ಇಚ್ಛೆ ಉಳ್ಳವರು ಈ ಮಂಟಪದಲ್ಲಿ ನೆರವೇರಿಸಿಕೊಳ್ಬಹುದು ಇನ್ನು ಹಾಗೆ ರಾಘವೇಂದ್ರ ಮಠದಲ್ಲಿ ರಾಯರಿಗೆ ನೀವು ಮಾಡಬೇಕಾದ ಹಲವಾರು ಸೇವೆಗಳ ಮಾಹಿತಿ ಇಲ್ಲಿ ಮುಂದಕ್ಕೆ ಹೋದಾಗೆ ನಿಮಗೆ ಕೌಂಟ್ರ್ ಸಿಗುತ್ತೆ ಇನ್ನು ಹಾಗೆ ಸ್ನೇಹಿತರೆ ಶ್ರೀ ಗುರುರಾಯರಿಗೆ ಭಕ್ತರು ತಮ್ಮ ಸಾಮರ್ಥ್ಯಾನುಸಾರ ಸೇವೆಗಳನ್ನು ಮಾಡಬಹುದು ವಿವಿಧ ಸೇವೆಗಳಿಗಾಗಿ ನೋಂದಣಿ ಹಾಗೂ ರಸೀತಿಯನ್ನು ಇಲ್ಲಿ ಪಡೆಯಬೇಕು ರಾಯರ ಸಾನ್ನಿಧ್ಯದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆಯುವಂತಹ ಒಂದು ಅದ್ಭುತವಾದ ಮಂಟಪದ ರೀತಿ ಇರುವಂತಹ ಜಾಗ ಇದಾಗಿದೆ ಇನ್ನು ಹಾಗೆ ಸ್ನೇಹಿತರೆ ಮಠದ ಆವರಣದಲ್ಲಿರುವ ಯಾಗಸಾಲೆ ನೀವು ನೋಡುತ್ತಿರುವಂಥದ್ದು ವಿವಿಧ ಉತ್ಸವ ದಿನಾಚರಣೆಗಳಲ್ಲಿ ಹೋಮ ಹವನ ಇತ್ಯಾದಿಗಳನ್ನು ಕೂಡ ಇಲ್ಲಿ ನೆರವೇರಿಸಲಾಗುತ್ತದೆ ನಮ್ಮ ಶ್ರೀ ರಾಘವೇಂದ್ರ ಗುರುಗಳ ಸಾನ್ನಿಧ್ಯದಲ್ಲಿ ಎಲ್ಲ ಭಗವಂತರ ಸಾನ್ನಿಧ್ಯ ಇರುವುದು ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ಹಾಗೆ ನೋಡಿ ನಾಗರಕಟ್ಟೆನೂ ಕೂಡ ನಾವು ನೋಡಬಹುದಾಗಿದೆ ಹಾಗೆ ನವಗ್ರಹಗಳನ್ನೂ ಕೂಡ ನಾವು ನೋಡಬಹುದಾಗಿದೆ ಹಾಗೆ ಮುಂದಕ್ಕೆ ಬಂದರೆ ಸುಸೇಂದ್ರ ತೀರ್ಥರ ಒಂದು ಬೃಂದಾವನ ದರ್ಶನ ಕೂಡ ನಮಗೆ ಆವರಣದಲ್ಲೇ ಆಗುತ್ತೆ ಇನ್ನು ಇನ್ನು ಹಾಗೆ ನೀವು ನೋಡುತ್ತಿರುವಂಥದ್ದು ಮಠದ ನಾಲ್ಕು ಭಾಗಗಳಲ್ಲಿ ಇರುವಂತಹ ಕಂಡುಬರುವಂತಹ ವಿಶ್ರಮಿಸುವಂತಹ ಕಟ್ಟೆ ಮಂಟಪಗಳನ್ನ ನೀವು ಈಗ ನೋಡ್ತಾ ಇದ್ದೀರಾ ಹಾಗೆ ಮುಂದಕ್ಕೆ ಬಂದಾಗ ನಾವು ನೀವು ನೋಡ್ತಾ ನೋಡುತ್ತಿರುವಂಥದ್ದು ತುಂಗಾಭದ್ರಾ ನದಿಯ ಒಂದು ತಟ ಮಳೆಗಾಲದಲ್ಲಿ ಅಬ್ಬರಿಸಿ ಹರಿಯುವಂಥ ಒಂದು ನದಿಯ ಸ್ಥಳವಾಗಿದೆ ರಾಯರ ಸಾನ್ನಿಧ್ಯದಲ್ಲಿ ಕಂಡುಬರುವಂತಹ ತುಂಗಾಭದ್ರ ನದಿಯ ತೀರ ಇದು ಹಾಗೆ ಸ್ನೇಹಿತರೆ ಇಲ್ಲೇ ನೀವು ಮುಂದಕ್ಕೆ ಬಂದಂತೆ ಶ್ ರಾಘವೇಂದ್ರ ಮಠದ ಹಾಗೆ ಸ್ನೇಹಿತರೆ ತುಂಗಾಭದ್ರ ನದಿ ಹಾಗೂ ರಾಘವೇಂದ್ರ ಗುರುಗಳ ಮಠದ ಮಧ್ಯಭಾಗ ಕಂಡುಬರುವಂತಹ ಶಿವನ ದೇವಸ್ಥಾನ ಇದು ಸ್ನೇಹಿತರೆ ಮಂತ್ರಾಲಯದ ಕಿರು ಪರಿಚಯ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಸ್ವಲ್ಪ ಸಂಕ್ಷಿಪ್ತವಾಗಿಯೇ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತೀನಿ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ ಇದು ಬಂದು ಸೋಮವಾರದ ಬೆಳಗಿನ ವಿಡಿಯೋ ಆಗಿರುತ್ತೆ ಸಂಜೆಯ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳಿ